ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ತನ್ನ ಆವಿಷ್ಕಾರ, ತಳಿ, ಕೃಷಿ ಪದ್ಧತಿ ಇತ್ಯಾದಿಗಳನ್ನು ರೈತ ಸಮುದಾಯಕ್ಕೆ ತಲುಪಿಸುವ ಉದ್ದೇಶದಿಂದ ಅರ್ಕ ಸಮಾಚಾರ ಎಂಬ ಹೆಸರಿನಲ್ಲಿ ನೂತನ ಯೂಟ್ಯೂಬ್ ಚಾನೆಲ್ ಆರಂಭಿಸಿದೆ. ಅರ್ಕ ಸಮಾಚಾರದ ಮೂಲಕ ರೈತ ಸಮುದಾಯಕ್ಕೆ ಆತ್ಮನಿರ್ಭರ ಕೃಷಿ, 300ಕ್ಕೂ ಹೆಚ್ಚು ತಳಿ ಪದ್ಧತಿ, 54ಕ್ಕೂ ಹೆಚ್ಚು ತೋಟಗಾರಿಕಾ ವಿಧಾನಗಳ ಬಗ್ಗೆ ಪ್ರಧಾನ ವಿಜ್ಞಾನಿ ಡಾ ವಿ ಜಯರಾಘವೇಂದ್ರ ರಾವ್ ಮಾಹಿತಿ ನೀಡಿದರು. ಹೂ ಬಿಡುವ ಹಂತದಲ್ಲಿ ಹಾಪರ್ಗಳು ಮತ್ತು ಮಾವಿನ ಮರಿಹುಳುಗಳು ಹಾನಿ ಉಂಟು ಮಾಡುತ್ತೆ. ಹಾಪರ್ಗಳ ವಿರುದ್ಧ ಲ್ಯಾಂಡಾ ಸೆಹಲೋತ್ರಿ 1 ಮಿಲಿಲೀಟರ್ 1 ಲೀಟರ್ ನೀರಿನಂತೆ ಸಿಂಪಡಿಸಿ ಈ ಸಂಭವ 15 ದಿನಗಳ ನಂತರ ಮುಂದುವರೆದ್ರೆ ಇಮಿಡಾ ಕ್ಲೋರೋಪಿಟ್ 0.3 ಮಿಲಿಲೀಟರ್ 1 ಲೀಟರ್ ನೀರಿನಂತೆ ಸಿಂಪಡಿಸಿ. ಮಾವಿನ ಹೂ ಬಿಡುವ ಹಂತದಲ್ಲಿ ಸಂಭವಿಸುವ ಪ್ರಮುಖ ರೋಗಗಳಲ್ಲಿ ಬೂದಿ ರೋಗ, ಇದನ್ನು ನಿರ್ವಹಣೆ ಮಾಡೋದಕ್ಕೆ ಹೆಕ್ಸಾಕೊನಜಾಲ್ 1 ಮಿಲಿಲೀಟರ್ 1 ಲೀಟರ್ ಅಥವಾ ಒದ್ದೆಯಾದ ಗಂಧಕ 2 ಗ್ರಾಮ್ 1 ಲೀಟರ್ನಂತೆ ಸಿಂಪಡಿಸಿ. ಹೂವು ರೋಗ ಮತ್ತು ಇತರ ಶಿಲೀಂಧ್ರ ರೋಗಗಳ ನಿರ್ವಹಣೆಗೆ ನಾವು ಕ್ಲೋರೋಥೆನೋನಿಲ್ 2 ಗ್ರಾಮ್ 1 ಲೀಟರ್ ಅಥವಾ ಟೆಬ್ಯುಕೊನಜಾಲ್ ಮತ್ತು ಟ್ರಿಪ್ಲಾಕ್ಸಿಸ್ಟ್ರೋಬಿನ್ ಇದು 0.75 ಗ್ರಾಮ್ ಅಥವಾ 1 ಗ್ರಾಮ್ 1 ಲೀಟರ್ನಂತೆ ಸಿಂಪಡಿಸಿ ಅಥವಾ ಕಾರ್ಮೊಂಡಿಜಮ್ ಮತ್ತು ಮ್ಯಾಂಕೋಜಮ್ನ ಮಿಶ್ರಣ 1.5 ಗ್ರಾಮ್ 1 ಲೀಟರ್ ನೀರಿನಂತೆ 15 ದಿನಗಳ ಮಧ್ಯಂತರದಲ್ಲಿ ಸಿಂಪಡಿಸಿ. ಮಾವಿನ ಹಣ್ಣುಗಳು ಗೋಲಿ ಗಾತ್ರ ಮತ್ತು ನಿಂಬೆ ಗಾತ್ರಕ್ಕೆ ತಿರುಗಿದಾಗ ಮಾವಿನ ಗೇರು ಜೀರುಂಡೆ ಅಂಡಾಣು ಇಡೋದಕ್ಕೆ ಶುರು ಮಾಡುತ್ತೆ. ಇದನ್ನು ನಿರ್ವಹಿಸಲು ಡೆಲ್ಟಾ ಮೆಥಿನ್ 1 ಮಿಲಿಲೀಟರ್ 1 ಲೀಟರ್ ನೀರಿನಂತೆ 15 ದಿನಗಳ ಮಧ್ಯಂತರದಲ್ಲಿ ಸಿಂಪಡಿಸಿ. ಮಾವಿನ ಹಣ್ಣು ನೊಣ ನಿರ್ವಹಣೆ ಮಾವಿನ ಮೇಲೆ ಹಣ್ಣಿನ ನೊಣಗಳು ಪರಿಣಾಮಕಾರಿ ನಿರ್ವಹಣೆಗೆ ಹಣ್ಣುಗಳು ಅಭಿವೃದ್ಧಿ ಹಂತದಲ್ಲಿದ್ದಾಗೇ ಸಮಗ್ರ ಕ್ರಮಗಳನ್ನು ಪ್ರಾರಂಭಿಸಬೇಕು. ಕೃಷಿ ಅನುಸಂಧಾನ ಪರಿಷತ್ನ ಅಡಿಯಲ್ಲಿರುವ ಡಿಡಿ ನ್ಯೂಸ್ನೊಂದಿಗೆ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎಂಆರ್ ದಿನೇಶ್. ಪ್ರತಿ ತಿಂಗಳ 2ನೇ ಶುಕ್ರವಾರ ಅರ್ಕ ಸುದ್ದಿ ಪ್ರಸಾರವಾಗಲಿದೆ. ಅಲ್ಲದೆ ಇತರ 6 ಭಾಷೆಗಳಲ್ಲೂ ಇದನ್ನು ಪ್ರಸಾರ ಮಾಡಲಾಗುವುದು. ರೈತ ಸಮುದಾಯ ಇದರ ಉಪಯೋಗವನ್ನು ಹೆಚ್ಚೆಚ್ಚು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ತಳಿ ಮತ್ತು ತಂತ್ರಜ್ಞಾನಗಳ ಮಾಹಿತಿಯನ್ನು ರೈತರಿಗೆ ತಲುಪಿಸುವುದಕ್ಕೋಸ್ಕರ ಈ ಪ್ರತಿ ತಿಂಗಳಿನ 2ನೇ ಶುಕ್ರವಾರದಂದು ಈ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅರ್ಕ ಸಮಾಚಾರವನ್ನು ಪ್ರಸಾರ ಮಾಡಲಿದೆ. ಇದನ್ನು ತಾವೆಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿ.